ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೆಕೆಂಡ್ ರೌಂಡ್ ರಿಸಲ್ಟ್ ಇವತ್ತು ಬರುತ್ತಾ, ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳಿಗೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನೀವು ನೋಡೋದಾದರೆ ಈ ಹಿಂದೆ ನೋಟಿಫಿಕೇಶನ್ ಹೊರಡಿಸಿದ್ರು KEA ಅವರು, ಅದರ ಪ್ರಕಾರ ನಿಮಗೆ ಇಂದು ಅಂದರೆ 4ನೇ ತಾರೀಕು ಸಂಜೆ 6 ಗಂಟೆ ನಂತರ ನಿಮಗೆ ರಿಸಲ್ಟ್ ಕೂಡ ಬರಬೇಕಿತ್ತು. ಆದರೆ ಇಲ್ಲಿ ಏನಾಯಿತು ಅಂದರೆ, ನಿಮಗೆ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಡಿಲೇ ಮಾಡಿದ್ರು, ನಿಮಗೆಲ್ಲರೂ ಗೊತ್ತೇ ಇದೆ. ಡಿಲೇ ಮಾಡಿದ್ರು, ಸ್ವಲ್ಪ ಲೇಟಾಯಿತು. ನಂತರ 2ನೇ ತಾರೀಕು ಸಂಜೆನೇ ನಿಮಗೆ ಆಪ್ಷನ್ ಎಂಟ್ರಿ ಎಂಡ್ ಮಾಡಬೇಕಿತ್ತು, ಬಟ್ 4ನೇ ತಾರೀಕುವರೆಗೂ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ KEA ಅವರು ರೀಸೆಂಟಾಗಿ ಟ್ವಿಟರ್ನಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಅನೌನ್ಸ್ಮೆಂಟ್ ಕೂಡ ಮಾಡಿದರು. ಈ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಇಂದು ಬರುತ್ತಾ ಇಲ್ವಾ ಅಂತ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಅಫಿಷಿಯಲ್ ಮಾಹಿತಿ ಕೂಡ ಕೊಟ್ಟಿಲ್ಲ. ನಾನು ಕೂಡ ಟ್ವಿಟರನ್ನು ಚೆಕ್ ಮಾಡ್ತಾ ಇದ್ದೀನಿ ಅಪ್ಡೇಟ್ಸ್ನ, ಎಂದರೂ ಅಪ್ಡೇಟ್ ಮಾಡ್ತಾರಾ ಅಥವಾ KEA ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಾರಾ ಅಂತ. ಯಾವುದೇ ರೀತಿ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಕೊಟ್ಟಿಲ್ಲ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋ ಡೇಟ್ ಬಂದುಬಿಟ್ಟು ಇವತ್ತು ಅಥವಾ ನಾಳೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯೂಶ್ವಲಿ ಡಿಲೇ ಆಗಿರೋ ಕಾರಣ ಸ್ವಲ್ಪ ಒಂದು ದಿನ ಡಿಲೇ ಆಗುವ ಸಾಧ್ಯತೆ ಹೆಚ್ಚಿದೆ. ಇವತ್ತು ಬರ್ದಿದ್ರೆ ಕೂಡ ನಾಳೆ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನು ಮಾಡಿ ಅಂದರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಡೇ ಟು ಡೇಟ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ. ಇನ್ ಕೇಸ್ ಏನಾದರೂ ಯಾವ್ದಾದ್ರು ಅಪ್ಡೇಟ್ ಕೂಡ ಕೊಟ್ಟರೆ, ರಿಸಲ್ಟ್ ಬಗ್ಗೆ ಯಾವ್ದಾದ್ರು ಡೇಟ್ ಅನೌನ್ಸ್ಮೆಂಟ್ ಮಾಡೋದು, ಅದೇ ರೀತಿ ಏನಾದರೂ ಬದಲಾವಣೆ ಅದು ಮಾಡೋದು, ಏನಾದರೂ ಮಾಹಿತಿ ಬಂದರೆ ನಾವು ನಿಮಗೆ ನೀಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಫಾರ್ ಮೋರ್ ಇನ್ಫಾರ್ಮೇಷನ್, ನೀವು ರೆಗ್ಯುಲರ್ ಅಪ್ಡೇಟ್ಸ್ ಬೇಕಾದರೆ ನೀವು ಟ್ವಿಟರ್ನಲ್ಲಿ KEA ಅನ್ನು ಫಾಲೋ ಮಾಡಿದ್ರೆ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಬರುತ್ತೆ, ಅಥವಾ ನಮ್ಮನ್ನು ಫಾಲೋ ಮಾಡಿ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇವತ್ತು ಅಥವಾ ನಾಳೆ ನಾವು ರಿಸಲ್ಟ್ ಡೇಟನ್ನು ಕೂಡ ಈಸಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.